ಮೇ ವಿದ್ಯಾರ್ಥಿಗಳೇ, ಈಗ ನಾವು ಟೀಚ್ಮಿಂಟ್ ಅಪ್ಲಿಕೇಶನಲ್ಲಿ ರೆಕಾರ್ಡೆಡ್ ಲೆಕ್ಚರ್ಸ್ ಅಥವಾ ಆಫ್ಲೈನ್ ವೀಡಿಯೋಸನ್ನು ಯಾವ ರೀತಿ ನೋಡ್ಬೋದು, ಹಾಗೆ ಟೆಸ್ಟನ್ನು ಯಾವ ರೀತಿ ಬರಿಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಇದಕ್ಕೆ ಮೊದಲಿಗೆ ನೀವೇನು ಮಾಡಬೇಕಂದ್ರೆ, ಟೀಚ್ಮಿಂಟ್ ಅಪ್ಲಿಕೇಶನನ್ನು ನೀವೇನಿಗೆ ಇನ್ಸ್ಟಾಲ್ ಮಾಡ್ಕೊಂಡಿದ್ರಲ್ಲ ಅದನ್ನು ಓಪನ್ ಮಾಡಿರಿ. ಸೊ ಇಲ್ಲಿ ಕೆಳಗಡೆ ನೋಡಿ, ನಿಮಗೆ ಕ್ಲಾಸ್ರೂಮ್ಸ್, ಎನ್ರೋಲ್ ಕ್ಲಾಸ್ರೂಮ್ಸ್, ಕೆಳಗಡೆ ಒಂದು ಕ್ಲಾಸ್ರೂಮ್ ಕಾಣ್ತಾ ಇದೆ. ಸಿಇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಂಡೇ ಫ್ರೈಡೇ ಸ್ಯಾಟರ್ಡೇ 18 ಸ್ಟೂಡೆಂಟ್ಸ್ ಎನ್ರೋಲ್ಡ್ ಅಂತಿದೆ. ಅದರ ಮೇಲೆ ಏನು ಮಾಡಿ, ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಲೈವ್ ಲೆಕ್ಚರ್ಸ್ ಅಂತ ಸೆಕೆಂಡ್ ಟ್ಯಾಬ್ ಕಾಣ್ತಾ ಇದೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ರೆಕಾರ್ಡೆಡ್ ಆದಂಥ ಎಲ್ಲ ಲೆಕ್ಚರ್ಸ್ಗಳು ಅಂದರೆ ಕ್ಲಾಸ್ಗಳು ನಿಮಗೆ ಏನಾಗುತ್ತೆ ಸಿಗುತ್ತೆ. ಅದೇ ರೀತಿ ನೀವು ಸ್ಟೂಡೆಂಟ್ಸ್, ಚಾರ್ಟ್, ನೋಟಿಸ್ ಬೋರ್ಡ್, ಅಸೈನ್ಮೆಂಟ್ಸ್, ಟೆಸ್ಟ್ ಅಂತೇಳಿ ನೀವು ಕ್ಲಿಕ್ ಮಾಡಿರಿ. ಅಲ್ಲಿ ಸಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ಆನ್ ಗೋಯಿಂಗ್ ಅಂತ ತೋರಿಸ್ತಾ ಇದೆ. ಅದರ ಮೇಲೆ ಏನು ಮಾಡಬೇಕು, ನೀವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಟೆಸ್ಟ್ ರಿಲೇಟೆಡ್ ಇನ್ಸ್ಟ್ರಕ್ಷನ್ಸ್ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಸ್ಟಾರ್ಟ್ ಟೆಸ್ಟ್ ಅಂತೇಳಿ ಅನ್ನಬೇಕು. ಆಗ ನಿಮಗೆ ಕ್ವಶನ್ ಪೇಪರು ಮತ್ತು ನಿಮಗೆ ಮಾರ್ಕ್ ಕರೆಕ್ಟ್ ಆನ್ಸರ್ ಅಂತೇಳಿ ಒಂದು ಆನ್ಸರ್ ಶೀಟ್ ಸಿಗುತ್ತೆ. ನೀವೇನು ಮಾಡಬೇಕು, ಫಸ್ಟ್ ಕ್ವಶನನ್ನು ಅಬ್ಸರ್ವ್ ಮಾಡಿರಿ. ಫಸ್ಟ್ ಕ್ವಶನ್ದಾಗ ಯಾವ ಕರೆಕ್ಟ್ ಆನ್ಸರ್ ಅಂತೇಳಿ ನೀವೇನು ಮಾಡಬೇಕು, ಟಿಕ್ ಮಾಡಬೇಕು. ಸೊ ಈಗ ನಾನು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ದು ಸೆಕೆಂಡ್ ಆನ್ಸರು, ಓಕೆ. ನೆಕ್ಸ್ಟ್ ಕ್ವಶನ್ದು ಯಾವುದು, ಸೆಕೆಂಡ್ ಕ್ವಶನ್ದು ಯಾವುದು ಆನ್ಸರು, ಥರ್ಡ್ ಕ್ವಶನ್ದು ಯಾವುದು ಆನ್ಸರು ಅಂತೇಳಿ ಇಲ್ಲಿ ನಾನು ತೋರಿಸಿದೆ. ಫಸ್ಟ್ ಶೀಟಲ್ಲಿ ಏನಿದೆ, 1, 2, 3 ಕ್ವಶನ್ಸ್ ಮಾತ್ರ ಇವೆ. ನಿಮಗೆ 4th, 5th, 6th ಕ್ವಶನ್ಸ್ ಬರಬೇಕಂದ್ರೆ ಇಲ್ಲಿ ಎರೋ ಮಾರ್ಕ್ ಇದೆಯಲ್ಲ, ಈ ಎರೋ ಮಾರ್ಕ್ ಮೇಲೆ ಏನು ಮಾಡಿ, ಕ್ಲಿಕ್ ಮಾಡಿ. ನಿಮಗೆ ನೆಕ್ಸ್ಟ್ ಕ್ವಶನ್ಸ್ ಬರುತ್ತೆ. ಸೊ ನೀವು ಅದೇ ಕ್ವಶನ್ಸ್ಗೆ ಏನು ಮಾಡ್ಬೋದು, ನೀವು ಆನ್ಸರನ್ನು ಟಿಕ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ಅದೇ ರೀತಿ 7th, 8th, 9th ಕ್ವಶನ್ ಬರಬೇಕಾದ್ರೆ ಮತ್ತೆ ನೀವೇನು ಮಾಡಬೇಕು, ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ನೆಕ್ಸ್ಟ್ ಕ್ವಶನ್ಸ್ ಬರುತ್ತೆ ಮತ್ತು ಅವಕ್ಕೆ ಅಬ್ಸರ್ವ್ ಮಾಡಿ ಏನು ಮಾಡಬೇಕು, ನೀವು ಆನ್ಸರ್ಸನ್ನು ಟಿಕ್ ಮಾಡಿರಿ. ಆ್ಯಂಡ್ ಲಾಸ್ಟ್ ಕ್ವಶನ್, 10th ಕ್ವಶನ್ನು, ಅದಕ್ಕೂ ನೀವು ಆನ್ಸರನ್ನು ಟಿಕ್ ಮಾಡಿರಿ. ಸೊ ಲಾಸ್ಟ್ ಫೈನಲ್ ಏನು ಅನ್ನಬೇಕು, ನೀವು ಸಬ್ಮಿಟ್ ಅನ್ನಬೇಕು. ಸಬ್ಮಿಟ್ ಅಂದಾಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ದ ಟೆಸ್ಟ್ ಅಂತ ಬರುತ್ತೆ. ಓಕೆ, ನೀವು ಸಬ್ಮಿಟ್ ಟೆಸ್ಟ್ ಅಂದರೆ ನಿಮಗೆ ಟೆಸ್ಟ್ ಸಬ್ಮಿಟ್ ಮಾಡುತ್ತೆ, ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರೆ ಅನ್ನೋದನ್ನು ಡಿಸ್ಪ್ಲೇ ಮಾಡುತ್ತೆ. ನನಗೆಲ್ಲ 3 out of 10 ಬಿದ್ದಿದೆ, ಯಾಕಂದರೆ ನಾನು ಗೆಸ್ ಆನ್ಸರ್ನ ಹಾಕ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕರೆಕ್ಟ್ ಆನ್ಸರ್ ಮಾತ್ರ ನೀವೇನು ಮಾಡಬೇಕಾಗುತ್ತೆ, ಟಿಕ್ ಮಾಡಿರಿ. ಓಕೆ, ಸೊ ಇದಿಷ್ಟು ನೀವು ಯಾವ ರೀತಿ ಆಫ್ಲೈನ್ ವೀಡಿಯೋ ನೋಡ್ಬೋದು ಮತ್ತು ಟೆಸ್ಟನ್ನು ಬರಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿ. ಧನ್ಯವಾದಗಳು.